ಚಿಕ್ಕೋಡಿ ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಗಸ್ಟ್ 3ರಂದು ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಸಂಘಟನೆಯ 9ನೇ ವಾರ್ಷಿಕ ರಾಷ್ಟ್ರೀಯ ಪ್ರತಿನಿಧಿಗಳ ಮಹಾಸಮಾವೇಶ ಮತ್ತು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಸುಮಾರು 1.5 ಲಕ್ಷ ಕುರುಬ ಸಮಾಜ ಬಾಂಧವರು ಸೇರುವ ನಿರೀಕ್ಷೆ ಇದೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ರಾವ್ ಚಿಂಗಳೆ ಹೇಳಿದರು. ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಇತಿಹಾಸದುದ್ದಕ್ಕೂ ಬೆಳಗಾವಿ ಜಿಲ್ಲೆಯ ಕುರುಬ ಸಮಾಜದ ಕೊಡುಗೆ ದೊಡ್ಡದು. ಹೀಗಾಗಿ ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಸಂಘಟನೆಯ ಸಮಾವೇಶ ಬೆಳಗಾವಿಯಲ್ಲೇ ಆಯೋಜಿಸಲಾಗಿದೆ. ಬೆಳಗಾವಿಯು ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಮುಂತಾದ ರಾಜ್ಯಗಳಿಗೆ ಅತಿ ಸಮೀಪ ಇರುವ ಕೇಂದ್ರವಾಗಿರುವುದರಿಂದ ರಾಷ್ಟ್ರೀಯ ಕುರುಬ ಸಮಾವೇಶವನ್ನು ಬೆಳಗಾವಿಯಲ್ಲಿ ಆಯೋಜಿಸಲಾಗಿದೆ. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕೆಂದು ಹೇಳಿದರು. ಈ ಸಮಾವೇಶದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭವ್ಯ ರಾಷ್ಟ್ರೀಯ ಸನ್ಮಾನ ನಡೆಯಲಿದೆ. ದೇಶದ ವಿವಿಧ ರಾಜ್ಯಗಳಿಂದ ಹರಿಯಾಣದ ರಾಜ್ಯಪಾಲ ಬಂಡಾರು ದತ್ತಾತ್ರೇಯ, ಗೋವಾದ ಮಾಜಿ ಉಪಮುಖ್ಯಮಂತ್ರಿ ಚಂದ್ರಕಾಂತ, ರಾಜ್ಯದ ವಿವಿಧ ಸಚಿವರಾದ ಎಸ್ಪಿ ಸಿಂಗ್ ಬಘೇಲ್, ಯಕೂಬ್ ಸಿಂಗ್, ಆದಿತ್ ಪಾಲ್, ಉಷಾ ಶ್ರೀಚರಣ, ಮಹಾರಾಷ್ಟ್ರದ ಮಾಜಿ ಸಂಸದ ವಿಕಾಸ್ ಮಹಾತೆ, ಗುಜರಾತ್ ಮಾಜಿ ಸಂಸದ ಸಾಗರ್ ನಾಯಕ್, ಸಂಘಟನೆ ರಾಷ್ಟ್ರೀಯ ಅಧ್ಯಕ್ಷ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್, ಸಂಘಟನೆ ರಾಷ್ಟ್ರೀಯ ಸಂಚಾಲಕ ಎಚ್ ಎಂ ರೇವಣ್ಣ ಆಗಮಿಸಲಿದ್ದಾರೆ. ಜಿಲ್ಲೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಿತ್ತೂರು ಕರ್ನಾಟಕದ ಶಾಸಕರು, ಸಂಸದರು ಸೇರಿದಂತೆ ಮುಂತಾದ ನಾಯಕರು ಪಕ್ಷಾತೀತವಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಅಂದು ನಡೆಯುವ ಸಮಾವೇಶದಲ್ಲಿ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕು ಮತ್ತು ಕುರುಬ ಸಮಾಜದ ವತಿಯಿಂದ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವ ಕುರಿತು ಟರಾವ್ ಪಾಸ್ ಮಾಡಲಾಗುತ್ತದೆ ಎಂದು ಹೇಳಿದರು. ಮಂಗಳವಾರ ದಿನಾಂಕ 3/10/2023 ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಕುರುಬರ ಸಮಾಜ ಅರ್ಥಾತ್ ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್, ಇದರ ಅಡಿಯಲ್ಲಿ ರಾಷ್ಟ್ರ ನಾಯಕರಾದಂಥ ಕರ್ನಾಟಕದ ಗಣ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ರಾಷ್ಟ್ರೀಯ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಹೊಸದಿಲ್ಲಿ ಈ ಸಂಸ್ಥೆಯ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಸಂಸ್ಥೆಯನ್ನು ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ವಿವಿಧ ಹೆಸರಿನಿಂದ ಕರೆಯಲ್ಪಡ್ತಕ್ಕಂಥ ಕುರುಬ ಸಮಾಜ, ಕರ್ನಾಟಕದಲ್ಲಿ ಕುರುಬ, ಜೇನು ಕುರುಬ, ಕಾಡು ಕುರುಬ, ಗೊಂಡ, ರಾಜಗೊಂಡ ಅಂತ ಕರಿತಾ ಇದ್ದರೆ, ಮಹಾರಾಷ್ಟ್ರದಲ್ಲಿ ಧನ್ಗರ್ ಅಂತ ಕರಿತಾ ಇದ್ದಾರೆ, ಉತ್ತರ ಭಾರತದಲ್ಲಿ ಪಾಲ್, ರಾಯ್ಕಾ, ಬಘೇಲ್, ಗಡಾರಿಯಾ ಅಂತ ಹೆಸರುಗಳಿಂದ ಕರೆಯಲ್ಪಡ್ತದೆ. ದಕ್ಷಿಣ ಭಾರತಕ್ಕೆ ಬಂದರೆ ಕುರುಮಾನ್, ಕುರ್ಬಂ, ಹೀಗೆ ವಿವಿಧ ಹೆಸರಿನಿಂದ ಗುರುತಿಸಲ್ಪಟ್ಟಂಥ ಕುರಿಗಾರ ಕುರುಬರ ಸಮಾಜವನ್ನು ಒಂದೇ ಸೂರಿನ ಅಡಿಯಲ್ಲಿ ಸೇರಿಸಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕನಸನ್ನು ಕಂಡಂಥ ಮಹಾನ್ ನಾಯಕರು, ಕರ್ನಾಟಕ ಗಣ ಸರ್ಕಾರದ ಮಾಜಿ ಸಚಿವರು, ಮಾಜಿ ಸಂಸದರಾದಂಥ ಸನ್ಮಾನ್ಯ ಎಚ್ ವಿಶ್ವನಾಥ್ರವರು ದಿನಾಂಕ 2 ಅಕ್ಟೋಬರ್ 2014 ಈ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನು ಹುಟ್ಟು ಹಾಕಿ ಇಡೀ ಭಾರತದ ಪ್ರತಿ ರಾಜ್ಯಗಳಲ್ಲಿ ಇದರ ಅಭಿವೃದ್ಧಿ ಕೆಲಸವನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಅವರು ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿ ಭಾರತದ ಪ್ರತಿ ರಾಜ್ಯದಲ್ಲಿಯೂ ಕೂಡ ವಿಶ್ವನಾಥ್ ಸಾಹೇಬರಿಗೆ ಸಾಥ್ ಕೊಟ್ಟಂಥ ನಮ್ಮೆಲ್ಲರ ನಾಯಕರು, ಕರ್ನಾಟಕ ಗಣ ಸರ್ಕಾರದ ಮಾಜಿ ಸಚಿವರು ಮತ್ತು ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ರಾಷ್ಟ್ರೀಯ ಕೋಆರ್ಡಿನೇಟರ್ ಆದಂಥ ಮಾನ್ಯ ಎಚ್ ಎಂ ರೇವಣ್ಣ ಅವರು ಕೂಡ ಇದರಲ್ಲಿ ಸಿಂಹ ಪಾಲು ಇದೆ. ಅದಕ್ಕಾಗಿ ಇಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಈಗಾಗಲೇ ದೆಲ್ಲಿ, ರಾಜಸ್ಥಾನ್, ಗುಜರಾತ್, ಹಿಮಾಚಲ್ ಪ್ರದೇಶ್, ಆಂಧ್ರ, ತೆಲಂಗಾಣ ಇಂಥ ರಾಜ್ಯಗಳಲ್ಲಿ 8 ಅಧಿವೇಶನಗಳನ್ನು ಮಾಡಿದೆ. ಇದು ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ನ 9ನೇ ಅಧಿವೇಶನ. ಈ 9ನೇ ಅಧಿವೇಶನವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕಂತ ನಿರ್ಣಯ ಆದಾಗ ಅದನ್ನು ಎಲ್ಲಿ ಮಾಡಬೇಕು
ಅಂತ ವಿಷಯ ಬಂದಾಗ ಕಾರ್ಯಕರ್ತರು ಇದನ್ನು ಬೆಳಗಾವಿಯಲ್ಲಿ ಮಾಡಬೇಕಂತ ತೀರ್ಮಾನ ತಗೊಂಡು ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಸಾಮಾಜಿಕ ನ್ಯಾಯದ ಹೋರಾಟಗಾರರು, ಆಧ್ಯಾತ್ಮಿಕ ಅಧಿಷ್ಠಾನದ ಅಧಿಪತಿಗಳು, ಕಾಗಿನೆಲೆ ಗುರು ಪೀಠದ ಪರಮ ಪೂಜ್ಯರಾದಂಥ ಪೀಠಾಧ್ಯಕ್ಷರಾದಂಥ ಸನ್ಮಾನ್ಯ ಪರಮ ಪೂಜ್ಯರಾದಂಥ ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಜೊತೆಗೆ ನಮ್ಮ ಹಾಲುಮತ ಸಮಾಜದ ಕುರುಬರ ಸಮಾಜದ ವಿಭಾಗೀಯ ಪೀಠದ ಗುರುಗಳಾದಂಥ ಈಶ್ವರಾನಂದಪುರಿ ಸ್ವಾಮೀಜಿಯವರು, ಶಿವಾನಂದಪುರಿ ಮಹಾಸ್ವಾಮೀಜಿಯವರು ಮತ್ತು ಶಿವಾನಂದಪುರಿ ಮಹಾಸ್ವಾಮೀಜಿಯವರು, ಸಿದ್ದರಾಮಾನಂದ ಮಹಾಸ್ವಾಮೀಜಿಯವರು ಇವರೆಲ್ಲರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಹಿಮಾಚಲ ಪ್ರದೇಶದ ರಾಜ್ಯಪಾಲರು ಮತ್ತು ಸಮಾಜದ ಬಂಧುಗಳಾದಂಥ ಬಂಡಾರು ದತ್ತಾತ್ರೇಯ ಅವರು ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ಕೇಂದ್ರ ಸಚಿವ ಸಂಪುಟದಲ್ಲಿ ನಮ್ಮ ಸಮಾಜದ ಇಬ್ಬರು ಕ್ಯಾಬಿನೆಟ್ ಸಚಿವರು, ಒಬ್ಬರು ಎಸ್ ಪಿ ಸಿಂಗ್ ಬಘೇಲ್ ಮತ್ತು ಇನ್ನೊಬ್ಬರು ಫಾಗನ್ ಸಿಂಗ್ ಕುಲ್ಸತ್ತೆ, ಇವರು ಇಬ್ಬರು ಜನ ಕೇಂದ್ರ ಮಂತ್ರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ನಮ್ಮೆಲ್ಲರ ಬೇರೆ ಬೇರೆ ರಾಜ್ಯದಿಂದ, ಆಂಧ್ರ ಪ್ರದೇಶದಿಂದ ಉಷಾ ಶ್ರೀಚರಣ್, ಆಂಧ್ರ ಪ್ರದೇಶದ ಮಂತ್ರಿ ಇರ್ತಕ್ಕಂಥ ಉಷಾ ಶ್ರೀಚರಣ್, ಗೋವಾ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಚಂದ್ರಕಾಂತ್ ಕವಳೇಕರ್, ರಾಜ್ಯಸಭಾ ಸದಸ್ಯರು ಮತ್ತು ರಾಜಸ್ಥಾನ ಗುಜರಾತಿನ ರಾಜ್ಯಸಭಾ ಸದಸ್ಯರಾದ ಸಾಗರ್ ರಾಯ್ಕ, ಮಹಾರಾಷ್ಟ್ರದ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಮಹಾದೇವ್ ಜಾನ್ಕರ್, ಮಾಜಿ ಸಚಿವರಾದಂಥ ಪ್ರಾಧ್ಯಾಪಕ ರಾಮ್ ಶಿಂದೆ, ಮಾಜಿ ಸಚಿವರಾದಂಥ ಶಾಸಕರಾದಂಥ ಮತ್ತು ಈಗ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಗೋಪಿಚಂದ್ ಪಡಳ್ಕರ್ ಅವ್ರ ಜೊತೆಗೆ ಮಾಜಿ ಸಚಿವರು ಶಾಸಕರು ಆದಂಥ ದತ್ತಾಮಮ್ಮ ಭರ್ಣೆ ಇವರು ಕೂಡ ಮಹಾರಾಷ್ಟ್ರದಿಂದ ಆಗಮಿಸ್ತಾ ಇದ್ದಾರೆ. ತೆಲಂಗಾಣದಿಂದ ತೆಲಂಗಾಣ ಶಾಸಕರಾದಂಥ ಹೆಗ್ಗೆ ಮಲ್ಲೇಶಮ್ ಅವರು ಆಗಮಿಸ್ತಾ ಇದ್ದಾರೆ. ದೆಲ್ಲಿಯಿಂದ ಗಣೇಶ್ ಪಾಲ್ ಮತ್ತು ದಿನೇಶ್ ಮೊಹಡಿಯಾ ಅಂತ ದೆಲ್ಲಿಯಿಂದ ಆಗಮಿಸ್ತಾ ಇದ್ದಾರೆ. ಈಗ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಎರಡನೇ ತಾರೀಕಿಗೆ ಈ ಶೆಪರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಇವ್ರದ 9ನೇ ಕಾರ್ಯಕಾರಿಣಿ ಸಭೆ ಎರಡನೇ ತಾರೀಕಿಗೆ ಆಗುತ್ತಿದೆ. 3ನೇ ತಾರೀಕಿಗೆ ಜನರಲ್ ಬಾಡಿ ಅಂದರೆ ಇಡೀ ರಾಷ್ಟ್ರ ಮಟ್ಟದ ಎಲ್ಲ ಕುರುಬರು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಈ ಶೆಪರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ನ ಮಹಾ ಅಧಿವೇಶನವನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಯವರ ಸನ್ಮಾನದ ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮಕ್ಕೆ ಸಚಿವರಾದಂಥ ಭೈರತಿ ಸುರೇಶ್ ಬರ್ತಾರೆ ಮತ್ತು ನಮ್ಮ ಸಮಾಜದ ಎಲ್ಲ ಹಾಲಿ ಮತ್ತು ಮಾಜಿ ಸಚಿವರು, ಶಾಸಕರು, ಸಂಸದರು ನಮ್ಮ ಸಮಾಜದ ಬರ್ತಾರೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪದಾಧಿಕಾರಿಗಳು ಬರ್ತಾರೆ, ಕರ್ನಾಟಕ ರಾಜ್ಯ ಹಾಲುಮತ ಮಹಾಸಭಾ ಇದರ ಬರ್ತಾರೆ ಎಲ್ಲ ಕಾರ್ಯಕಾರಿ ಸದಸ್ಯರು. ಅದಲ್ಲದೆ ನಮ್ಮ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಯುವ ಘಟಕದ ಕಾರ್ಯಕರ್ತರು, ರಾಯಣ್ಣ ಗರ್ಜನೆ ಇರ್ಬೋದು, ಹಲವಾರು ಸಂಘಟನೆಗಳು ಏನದಾವ ಆ ಎಲ್ಲ ಸಂಘಟನೆಗಳ ಒಕ್ಕೋರಿನಿಂದ ಈ ರಾಷ್ಟ್ರೀಯ ಸನ್ಮಾನವನ್ನು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಈ ಸ್ವಾಗತ ಸಮಿತಿ ಏನಿದೆ, ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಜಿಲ್ಲಾ ಪಾಲಕ ಮಂತ್ರಿ ಆದಂಥ, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮತ್ತು ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿಯವರು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಿದ್ದಾರೆ ಮತ್ತು ಕಾರ್ಯಾಧ್ಯಕ್ಷರಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಿದ್ದಾರೆ. ನಮ್ಮ ಮುಖಂಡರಾದಂಥ ವಿವೇಕರಾವ್ ಪಾಟೀಲ್ ಮಾಜಿ MLC ಅವರು ಸ್ವಾಗತ ಸಮಿತಿಯ ಸದಸ್ಯರಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಮುಖಂಡರು ಮತ್ತು ಶಾಸಕರು ಈ ಪಕ್ಷಾತೀತವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮ ಎಲ್ಲ ಪಕ್ಷದ ಶಾಸಕರು ಸಚಿವರು ಕೂಡ
ಈ ಕಾರ್ಯಕ್ರಮದಲ್ಲಿ ಸಹಭಾಗಿ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್ಎಸ್ ನಸಲಾಪುರೆ, ತಾಲೂಕು ಅಧ್ಯಕ್ಷ ಲಕ್ಷ್ಮಣ ಡಂಗೇರ, ಯುವ ಘಟಕದ ರಾಜ್ಯ ಸಂಚಾಲಕ ಶಿವಮರಿಯಾಯಿ, ಸಂಘದ ರಾಜ್ಯ ಸಂಚಾಲಕ ವಿನಾಯಕ ಬನ್ನಟ್ಟಿ, ಹಾಲುಮತ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಹಾದೇವ ಕವಲ ಪೂರೆ, ನ್ಯಾಯವಾದಿ ಎಂಕೆ ಪೂಜೇರಿ, ಬೀರಾಬನ್ನೆ ಮುಖಂಡ ಸಿದ್ದಪ್ಪ ಮರಿಯಾಯಿ, ನ್ಯಾಯವಾದಿ ಎಲ್ ವಿ ಪೂಜೇರಿ, ಸುರೇಶ್ ಹೆಗಡೆ, ರಾಮಣ್ಣ ಬನ್ನಟ್ಟಿ, ಸಿದ್ದು ನರಟ್ಟಿ ಮುಂತಾದವರಿದ್ದರು.